सती सावित्री सती अरुंधति सती अहल्या देवी अंत ना पुराण दल नोड़े ना पुराण दल इंत सतीर ना नोड़ी तोस्कर तीवव पणकिटर नोड़ी इवत नम कणु मुदे विजयलक्ष्मी और नोड़ता बहुश दर्शन तति ತನ್ನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತ ಗೊತ್ತಾದ ದಿನದಿಂದಲೂ ಅವರನ್ನ ಜೈಲಿಗೆ ಅಟ್ಟಿದಾಗಿಂದಲೂ ನಿರಂತರವಾಗಿ ತನ್ನ ಪತಿಯ ಸೇವೆಗೆ ತನ್ನ ಪತಿಗೆ ಏನು ಬೇಕು ಏನು ಬೇಡ ಅವರಿಗೆ ಏನು ಔಷಧಿ ಬೇಕು ಏನು ಆಹಾರ ಬೇಕು ಪ್ರತಿಯೊಂದನ್ನು ಅವರನ್ನ ಬಿಡಿಸ್ಕೊಂಡು ಬರೋದಕ್ಕೆ ಅವರಿಗೆ ಬೇಲ್ ತರಿಸೋದಕ್ಕೆ ಯಾವ ಯಾವ ವಕೀಲರನ್ನ ನೇಮಕ ಮಾಡಬೇಕು ಯಾವ ಯಾವ ವಕೀಲರ ಮನೆ ಬಾಗಿಲು ತಟ್ಟಬೇಕು ಯಾವ ಯಾವ ವಕೀಲರಿಗೆ ಕನ್ವೇ ಮಾಡಬೇಕು ರಿಕ್ವೆಸ್ಟ್ ಮಾಡಬೇಕು ಎಲ್ಲವನ್ನು ಮಾಡ್ತಾ ಇರೋದು ವಿಜಯಲಕ್ಷ್ಮಿ ಅವರು ದರ್ಶನ್ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿ ಅವರು ನಾವು ಪುರಾಣದಲ್ಲಿ ನೋಡಿದೀವಿ ಸತಿ ಸಾವಿತ್ರಿ ಸಹಿ ಅಹಲ್ಯಾ ದೇವಿ ಸತಿ ಅರುಂಧತಿ ಇಂತವರನ್ನ ವಿಷಯಗಳನ್ನ ನಾವು ಕೇಳ್ತಾ ಇದ್ದೀವಿ ಓದ್ತಾ ಇದ್ದೀವಿ ಆದರೆ ಇವತ್ತು ನಮ್ಮ ಕಣ್ಣು ಮುಂದೆ ಆಧುನಿಕವಾದಂತಹ ಏನು ಇವರನ್ನೆಲ್ಲರ ಜೊತೆಯಲ್ಲಿ ಸೇರುವಂತಹ ಒಬ್ಬ ವಿಜಯಲಕ್ಷ್ಮಿ ಇವತ್ತು ನಾವು ನೋಡ್ತಾ ಇದ್ದೀವಿ ನಿಜಕ್ಕೂ ಗ್ರೇಟ್ ಅರೆಸ್ಟಾದಾಗಿನಿಂದಲೂ ನಾವು ಗಮನಿಸ್ತಾ ಬರ್ತಾ ಇದ್ದೇವೆ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಿಂದ ಹಿಡಿದು ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಗೆ ಹೋಗಿ ಪತಿಗೆ ಏನ್ ಬೇಕು ಏನ್ ಬೇಡ ಏನು ಪ್ರತಿಯೊಂದನ್ನು ಗಮನಿಸಿದಂತ ವಿಜಯಲಕ್ಷ್ಮಿ ಅವರು ಪರಪ್ಪನ ಅಗ್ರಹಾರಕ್ಕೆ ಹೋದಾಗಲೂ ಸಹ ನಿರಂತರವಾಗಿ ಹೋಗಿ ಧೈರ್ಯ ತುಂಬುತ್ತಿರುವಂತಹ ಕೆಲಸ ನಿರಂತರವಾಗಿ ದರ್ಶನ್ ಅವರ ಕ್ಯಾರೆಕ್ಟರ್ ಬಗ್ಗೆ ಯಾರೇನು ಹೇಳ್ತಾರೋ ಗೊತ್ತಿಲ್ಲ ಆದರೆ ತನ್ನ ಪತಿಗೆ ಸಂಕಷ್ಟ ಬಂದಿದೆ ಆ ಸಂಕಷ್ಟದಲ್ಲಿ ನಾನು ಇರಬೇಕು ಅಂತೇಳಿ ನಿಂತಿದ್ದಾರಲ್ಲ ಇದೇ ವೈಯಕ್ತಿಕ ಜೀವನದಲ್ಲಿ ಹಿಂದೊಮ್ಮೆ ತನ್ನ ಮೇಲೆ ಹಲ್ಲೆ ಆಗಿದ್ರೂ ಸಹ ಅವಾಗೊಂದು ಕೇಸ್ ಆಗಿ ಕೊನೆಗೆ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಇವತ್ತಿಗೂ ಸಹ ಆ ಪತಿಯ ಕಷ್ಟಗಳಿಗೆ ಸ್ಪಂದಿಸ್ತಾ ಇರುವಂತ ಪತಿಯ ಜೊತೆಗೆ ನಿಂತಿರುವಂತದ್ದು ನಿಜಕ್ಕೂ ಗ್ರೇಟ್ ಕಣ್ರಿ ವಿಜಯಲಕ್ಷ್ಮಿ ನಿಜಕ್ಕೂ ಗ್ರೇಟ್ ಹೆಡ್ಸ್ ಆಫ್ ಹೇಳಬೇಕು ಅವರಿಗೆ ಇದನ್ನೇ ಕೆಲವು ಮಾಧ್ಯಮಗಳು ಪದೇ ಪದೇ ಅಜಿತ್ ಹನುಮಕ್ಕನವರು ಪದೇ ಪದೇ ಅವರ ನಡುವೆ ಒಂದು ಬಿರುಕನ್ನು ಉಂಟು ಮಾಡುವಂತಹ ಕೆಲಸವು ಅಜಿತ್ ಹನುಮಕ್ಕನವರು ಮಾಡ್ತಾನೆ ಇದ್ದಾರೆ ಅವರ ವಿಡಿಯೋಗಳನ್ನ ನೀವು ನೋಡ್ತಾ ಬನ್ನಿ ಅಜಿತ್ ಹನುಮಕ್ಕನವರ ಮಾತುಗಳನ್ನ ನೀವು ಕೇಳ್ತಾ ಬನ್ನಿ ಎಂತಹ ಹೆಂಡತಿಗೆ ಎಂತಹ ಗಂಡ ಸಿಕ್ಬಿಟ್ಟ ಧನ ಬಡದಂಗೆ ಬಡದ ಜೈಲಿಗೆ ಹೋದ್ನಲ್ರಿ ಅವನು ವಿಜಯಲಕ್ಷ್ಮಿ ಅವರು ಅವತ್ತು ದರ್ಶನ್ ಅವರನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಇವ್ರು ಯಾರ್ರಿ ಹೇಳೋದಕ್ಕೆ ಅಜಿತ್ ಹನುಮಕ್ಕನವರು ತಾನು ರಸ್ತೆಯಲ್ಲಿ ತೂರಾಡ್ತಿದ್ದಂತ ಸಮಯದಲ್ಲಿ ಅವರ ಹೆಂಡತಿ ಇವರನ್ನ ಕಂಟ್ರೋಲ್ಗೆ ಇಟ್ಕೋಬೇಕಾಗಿತ್ತು ಅಂತ ಯಾರಾದ್ರೂ ಹೇಳಿದ್ರೆ ಅವರ ಮನಸ್ಸಿಗೆ ಏನಾಗ್ತಿತ್ತು ಅಂತ ಅಜಿತ್ ಹನುಮಕ್ಕನವ್ರು ಗೊತ್ತಿದೆಯನ್ರಿ ದರ್ಶನ್ ಅವ್ರನ್ನ ಭೇಟಿ ಮಾಡಕ್ಕೆ ಹೋದಾಗ ಪರಪ್ಪನ ಆಗ್ರಹಕ್ಕೆ ಹೋದಾಗ ವಿಜಯಲಕ್ಷ್ಮಿ ಅವ್ರನ್ನ ಮುಂದೆ ಕಣ್ಣೀರು ಇಟ್ಬಿಟ್ರು ತಪ್ಪಿಕೊಂಡ್ಬಿಟ್ರು ಮಗನನ್ನ ತಪ್ಪಿಕೊಂಡ್ಬಿಟ್ರು ಅವರ ತಾಯಿಗೆ ಕ್ಷಮೆ ಕೇಳ್ಬಿಟ್ರು ಇವರೇ ಸೃಷ್ಟಿ ಮಾಡಿ ಸುದ್ದಿ ಆಗಿತ್ತಂತದನ್ನ ನಾವು ನೋಡಿದ್ದೀವಿ ನಿಮ್ಮ ಅಕ್ಷರ ಮೀಡಿಯಾದಲ್ಲಿ ಇದನ್ನ ಹೇಳಿದೀವಿ ನಾವು ಒಬ್ಬ ವ್ಯಕ್ತಿಗೆ ಸಮಸ್ಯೆ ಬಂತು ಒಬ್ಬ ವ್ಯಕ್ತಿ ಇವತ್ತು ಆರೋಪಿ ಸ್ಥಾನದಲ್ಲಿದ್ದಾನೆ ಅಂತಂದಾಗ ಅವನಿಗೆ ಆತ್ಮಸ್ಥೈರ್ಯ ತುಂಬಿ ಆ ಕುಟುಂಬಕ್ಕೆ ಆತ್ಮಸ್ಥೈರ್ಯ ತುಂಬುವಂತಹ ಕೆಲಸ ಮಾಡಬೇಕು ತಪ್ಪು ಎಲ್ಲರೂ ಮಾಡ್ತಾರೆ ಈಗ ಆರೋಪ ಸಾಬೀತಾಗಿಲ್ಲ ವಿಜಯಲಕ್ಷ್ಮಿ ಅವರನ್ನ ಉಗುಳುವಂತಹ ನೆಪದಲ್ಲಿ ದರ್ಶನ್ ಮತ್ತೆ ವಿಜಯಲಕ್ಷ್ಮಿ ಮಧ್ಯೆ ಕಂದಕವನ್ನು ಉಂಟು ಮಾಡುವಂತಹ ಕೆಲಸ ಈ ಅಜಿತ್ ಹನುಮಕ್ಕನವರು ಸುವರ್ಣ ವಾಹಿನಿನಲ್ಲಿ ಒಬ್ಬ ಜವಾಬ್ದಾರಿಯುತವಾದಂತಹ ಸಂಪಾದಕ ಸ್ಥಾನದಲ್ಲಿ ಕುತ್ಕೊಂಡು ಹೇಳಿದ್ದಂಥದನ್ನ ನಾವು ನೋಡ್ತಾ ಇದ್ದೀವಿ ಎಂತಹ ಹೆಣ್ಣು ಮಗಳು ರೀ ವಿಜಯಲಕ್ಷ್ಮಿ ಅಂತ ಹೇಳ್ತಾರೆ ಇದು ಯಾವ ರೀತಿ ಇತ್ತು ಅಂತಂದ್ರೆ ಇತರ ವ್ಯಂಗ್ಯವಾಗಿತ್ತು ಮತ್ತೊಂದು ಕಡೆ ದರ್ಶನ್ ಮೇಲಿನ ಸಿಟ್ಟು ಈ ಕಡೆ ತೋರಿಸ್ತಾ ಇತ್ತು ಗ್ರೇಟ್ ಕಣ್ರಿ ನಿಜಕ್ಕೂ ವಿಜಯಲಕ್ಷ್ಮಿ ಅವರ ನಡೆಗಳನ್ನ ನೋಡಿದಾಗ ನೋಡಿ ಬೇಲ್ ಆಗುತ್ತೆ ಅಂದಾಗ ಬೇಲ್ ಆಗ್ಲಿಲ್ಲ ಅಂತಂದಾಗ ಆಸೆಯಿಂದ ಹೋಗೋದು ಆಸೆಯಿಂದ ಬರೋದು ಬೆಂಗಳೂರಿನಿಂದ ಬಳ್ಳಾರಿಗೆ ಶಿಫ್ಟ್ ಆದಾಗ ನೇರವಾಗಿ ಬಳ್ಳಾರಿಗೆ ಹೋಗಿ ನಿಮ್ಮ ಜೊತೆ ನಾವಿದ್ದೇವೆ ಇದು ಆತ್ಮಸ್ಥೈರ್ಯ ತುಂಬುವಂತ ಕೆಲಸ ಮಾಡಿದ್ರಲ್ಲ ವಿಜಯಲಕ್ಷ್ಮಿ ಅವರು ನಿಜಕ್ಕೂ ಗ್ರೇಟ್ ರೀ ಎಷ್ಟು ಸಾರಿ ನಾವು ಅವ್ರಿಗೆ ಅಭಿನಂದಿಸ್ಬೇಕು ಎಷ್ಟು ಸಾರಿ ಅವ್ರಿಗೆ ಗ್ರೇಟ್ ಅನ್ಬೇಕು ಬಳ್ಳಾರಿಗೆ ಹೋಗಿ ಅಲ್ಲಿ ಇದ್ದು ಅವರಿಗೆ ಊಟದ ವ್ಯವಸ್ಥೆ ಮಾಡಿಕೊಟ್ಟು ಅವರಿಗೆ
ಇವನು ಸುತ್ತದ ದೇವಸ್ಥಾನಗಳಿಲ್ಲ ಎಲ್ಲಿಂದ ಎಲ್ಲಿಗೆ ಎಲ್ಲಾ ದೇವಸ್ಥಾನಗಳಿಗೆ ಹೋಗಿ ತನ್ನ ಪತಿಗೆ ಬೇಲ್ ಆಗಬೇಕು ತನ್ನ ಪತಿಗೆ ಹೊರಗಡೆ ಬರಬೇಕು ಅಂತ ಹೇಳಿ ಎಲ್ಲಾ ದೇವಸ್ಥಾನಗಳಿಗೂ ಸುತ್ತಿದಂತ ಹೆಣ್ಣುಮಗಳು ನಾವು ಕೆಲವೊಂದು ಕ್ಲಿಪ್ಪಿಂಗ್ಸ್ ಮಾತ್ರ ನೋಡಿದೀವಿ ಅಷ್ಟೇನೆ ಆದರೆ ಅವರು ಬೇರೆ ಬೇರೆ ಚಾಮುಂಡೇಶ್ವರಿ ಇರಬಹುದು ಕಾಮಾಕ್ಯ ಇರಬಹುದು ಎಲ್ಲೆಲ್ಲ ಹೋಗಿ ಬಂದಿದ್ದಾರೆ ಪ್ರಸಾದಗಳನ್ನು ತಕೊಂಡು ಬಂದಿದ್ದಾರೆ ತನ್ನ ಗಂಡನಿಗೆ ಏನು ಒಳ್ಳೆಯದಾಗಲಿ ಅಂತ ಹೇಳಿ ದೇವರುಗಳಿಗೆ ಅರ್ಚನೆ ಮಾಡಿಸಿದ್ದಾರೆ ಎಂತೆಂತಹ ವಕೀಲರು ಸಿ ವಿ ನಾಗೇಶ್ ಅವರ ಜೊತೆ ಮಾತನಾಡಿ ಸಿ ವಿ ನಾಗೇಶ್ ಅವರನ್ನ ಏನು ದರ್ಶನ್ ಪರವಾಗಿ ವಕೀಲಿಕೆ ವಹಿಸ್ಕೊಳ್ಳೋದಕ್ಕೆ ಎಷ್ಟು ಶ್ರಮ ಪಟ್ಟಿರ್ತಾರೆ ಅವರು ಸಿ ವಿ ನಾಗೇಶ್ ಅಂತ ಸೀನಿಯರ್ ಲಾಯರ್ಗಳು ಅದರ ಜೊತೆಗೆ ರಂಗನಾಥ್ ರೆಡ್ಡಿ ಇರಬಹುದು ಮತ್ತಷ್ಟು ಲಾಯರ್ಗಳನ್ನ ಇವರು ಮಾಡಿ ಒಬ್ಬರಲ್ಲ ಒಬ್ಬರಾಗ್ಲಿ ದರ್ಶನ್ ಅವರಿಗೆ ಬೇಲ್ ಕೊಡಿಸ್ಬೇಕು ಅವರನ್ನ ಬಿಡಿಸ್ಬೇಕು ಅಂತೇಳಿ ಏನೆಲ್ಲ ಕಸರತ್ತು ಮಾಡ್ತಾ ಇದ್ದಾರೆ ಏನೆಲ್ಲ ಶ್ರಮ ಆಗ್ತಾ ಇದ್ದಾರೆ ನನಗೆ ಯಾಕೆ ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಅದು ಸೆಲೆಬ್ರಿಟೀಸ್ ಸೆಲೆಬ್ರಿಟೀಸ್ ಧರ್ಮಪತ್ನಿಯರು ನಮಗೆ ಯಾಕೆ ಅದು ದರ್ಶನ್ ವಿಚಾರದಲ್ಲಿ ಇದೆಯಲ್ಲ ಇಡೀ ಕರ್ನಾಟಕದಲ್ಲಿ ಎಲ್ಲಾ ಮಾಧ್ಯಮಗಳು ಅವರ ಮೇಲೆ ಮುಗಿಬಿದ್ದಾಗ ಅವರ ಜೊತೆ ನಾನು ಇದ್ದೀನಿ ಅಂತೇಳಿ ತನ್ನ ಧರ್ಮ ಪತ್ನಿಯಾದಂತಹ ವಿಜಯಲಕ್ಷ್ಮಿಯವರು ನಿಂತಿದ್ರಲ್ಲ ಎಲ್ಲಾ ಮಾಧ್ಯಮಗಳು ತೃಣ ಸಮಾನ ಆಗೋಯ್ತು ಎಲ್ಲ ಮಾಧ್ಯಮಗಳು ತೃಣ ಸಮಾನ ಆಗಿತ್ತು ಲಕ್ಷಾಂತರ ಅಭಿಮಾನಿಗಳು ಇವತ್ತಿಗೂ ಸಹ ನಿಮ್ಮ ಜೊತೆ ನಾವು ಇದ್ದೀವಿ ಅಂತ ಹೇಳ್ತಾ ಇದ್ದಾರಲ್ಲ ಹಿಂದೆ ಕ್ರಾಂತಿ ಸಿನಿಮಾ ಬಂದಾಗ ಅದಕ್ಕೆ ಮುಂಚಿತವಾಗಿ ಏನ್ರಿ ಮೀಡಿಯಾ ಅಂತೇಳಿ ಒಂದಷ್ಟು ಮಾತುಗಳನ್ನು ಆಡಿದಕ್ಕೆ ಎಲ್ಲಾ ಮಾಧ್ಯಮಗಳು ಬಹಿಷ್ಕಾರ ಮಾಡಿದ್ವು ಅದೇ ಕ್ರಾಂತಿ ಸಿನಿಮಾವನ್ನ ಅಭಿಮಾನಿಗಳೇ ಪ್ರಚಾರ ಮಾಡಿ ಯೂಟ್ಯೂಬರ್ಸ್ ಪ್ರಚಾರ ಮಾಡಿ ಕ್ರಾಂತಿ ಸಿನಿಮಾವನ್ನ ಗೆಲ್ಸಿದ್ರು ಇದು ಇತಿಹಾಸ ಇದು ಇತಿಹಾಸ ಬರೆದಂತದ್ದು ಇಂತಹ ಅಭಿಮಾನಿಗಳು ಇವತ್ತಿಗೂ ಒಂದು ಚೂರು ಕಡಿಮೆ ಆಗಿಲ್ಲ ಅಂತಂದ್ರೆ ತನ್ನ ನಟ ಬಳ್ಳಾರಿಯಿಂದ ಬೆಂಗಳೂರಿಗೆ ಬರ್ತಾ ಇದ್ದಾನೆ ಅಂತಂದ್ರೆ ರಸ್ತೆಯ ಎಕ್ಕಿಲಗಳಲ್ಲಿ ನಿಂತ್ಕೊಂಡು ತನ್ನ ದರ್ಶನಗೆ ತನ್ನ ನಟನ ಮುಖವನ್ನ ನೋಡೋದಕ್ಕೆ ಎಷ್ಟು ಕಾತರ ಪಟ್ಟಿದ್ರು ಮನೆಯ ಮುಂದೆ ಎಷ್ಟು ಜನ ಸೇರ್ತಿದ್ರು ಎಲ್ಲರಿಗೂ ಎಲ್ಲವೂ ಬರೋದಿಲ್ಲ ರೀ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ನಿಜಕ್ಕೂ ಆ ವಿಜಯಲಕ್ಷ್ಮಿಯವರ ಹೋರಾಟ ಏನಿದೆಯಲ್ಲ ನಾನು ಹೇಳ್ದಲ್ಲ ಆರಂಭದಲ್ಲಿ ಹೇಳದ್ನಲ್ಲ ಸತಿ ಸಾವಿತ್ರಿ ಸತಿ ಅಹಲ್ಯಾಬಾಯಿ ಸತಿ ಅರುಂಧತಿ ಇಂಥವರ ಸಾಲಿಗೆ ವಿಜಯಲಕ್ಷ್ಮಿಯವರು ಸೇರ್ತಾ ಇದ್ದಾರೆ ಸತಿ ವಿಜಯಲಕ್ಷ್ಮಿ ಅಂತೇಳಿ ಒಂದು ಇತಿಹಾಸದಲ್ಲಿ ಪುಟಗಳಲ್ಲಿ ಸೇರುವಂತಹ ಹೆಸರು ವಿಜಯಲಕ್ಷ್ಮಿಯವರದು ಬಹಳ ಗ್ರೇಟ್ ಬಹಳ ಗ್ರೇಟ್ ಇತಿಹಾಸದಲ್ಲಿ ಪುರಾಣದಲ್ಲಿ ಕೊಟ್ಟಿರುವಂತಹ ಪುಸ್ತಕಗಳನ್ನ ಓದಿ ನಾವು ಕಲ್ಪನೆ ಮಾಡ್ಕೊಳ್ತಾ ಇದ್ದೀವಿ ಆದರೆ ನಮ್ಮ ಕಣ್ಣು ಮುಂದೆ ಒಬ್ಬ ಹೆಣ್ಣು ಮಗಳು ತನ್ನ ಪತಿಗೋಸ್ಕರವಾಗಿ ಇಷ್ಟೆಲ್ಲ ಶ್ರಮ ಪಡ್ತಾ ಇದ್ದಾರೆ ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ ಜೊತೆಯಲ್ಲಿ ಕಷ್ಟದಲ್ಲಿ ಸುಖದಲ್ಲಿ ಜೊತೆಯಲ್ಲಿ ನಿಲ್ಲೋದಲ್ರಿ ಕಷ್ಟದಲ್ಲಿ ಸಮಸ್ಯೆ ಬಂದಾಗ ನಿಮ್ಮ ಜೊತೆ ನಾನು ಇದ್ದೀನಿ ಅಂತೇಳಿ ನಿಲ್ಲೋದಿದೆಯಲ್ಲ ಅದು ಗ್ರೇಟ್ ಅದು ಮುಖ್ಯ ಆತ್ಮಸ್ಥೈರ್ಯ ತುಂಬೋದಿದೆಯಲ್ಲ ಅದು ಮುಖ್ಯ ಇಂತಹ ಕೊಳಕು ಮನಸ್ಸಿನ ಏನು ಮಾಧ್ಯಮಗಳು ಯಾವ ರೀತಿ ಮುಗಿ ಬೀಳ್ತಾ ಇದ್ದಾವೆ ಯಾವ ರೀತಿ ಏನು ದರ್ಶನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಎಲ್ಲವನ್ನ ಗಮನಿಸಿ ಕಾನೂನು ವಿಚಾರವಾಗಿ ಯಾವ ರೀತಿ ಹೋರಾಟ ಮಾಡಬೇಕು ಕನಿಷ್ಠ ಪಕ್ಷ 6 ವಾರಗಳ ಕಾಲ ಹೊರಗಡೆ ಕರ್ಕೊಂಡು ಬಂದು ಅವರ ಆರೋಗ್ಯವನ್ನು ಸುಧಾರಿಸಿ ಅವರಿಗೆ ಚಿಕಿತ್ಸೆ ಕೊಡಿಸಿ ನನ್ನ ಗಂಡ ಆರೋಗ್ಯವಾಗಿರಬೇಕು ಆರೋಗ್ಯವಾಗಿದ್ದರೆ ಸಾಕು ಅನ್ನೋ ನಿರ್ಧಾರಕ್ಕೆ ಬಂದು ಇವತ್ತು ಏನು ತನ್ನ ಮನೆಯಿಂದ ಆಸ್ಪತ್ರೆಗೆ ಕರ್ಕೊಂಡೋಗಿ ಚಿಕಿತ್ಸೆ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರಲ್ಲ ವಿಜಯಲಕ್ಷ್ಮಿ ಅವರು ಇವರ ನಡೆಯನ್ನ ನೋಡಿದಾಗ ನಿಜಕ್ಕೂ ಆಟ್ಸ್ ಆಫ್ ಹೇಳಬೇಕು ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ಯಾರನ್ನೂ ಸಹ ಸುಮ್ಮನೆ ಸುಮ್ಮನೆ ಹೊಗಳೋದೂ ಇಲ್ಲ ಸುಮ್ಮನೆ ಸುಮ್ಮನೆ ತೆಗಳೋದೂ ಇಲ್ಲ ವ್ಯವಸ್ಥೆಯ ವಿರುದ್ಧ ಮಾತನಾಡುತ್ತೆ ವಾಸ್ತವದ ವಿಚಾರಗಳನ್ನ ಹೇಳುತ್ತೆ ಪತ್ರಕರ್ತರು ದಾರಿ ತಪ್ಪುತ್ತಾ ಇದ್ದೀರಿ ದಾರಿ ತಪ್ಪಬೇಡಿ ಅಂತ ಹೇಳ್ತೀವಿ ಭ್ರಷ್ಟಾಚಾರಿಗಳು ನ್ಯಾಯಯುತವಾಗಿ ಜೀವನ ಮಾಡಿ ಅಂತ ಹೇಳ್ತೀವಿ ಇವತ್ತು ನಿನ್ನೆ ದಿವಸ ಕೃಷ್ಣ ಬೈರೇಗೌಡರು ಏನು ಒಂದು ತಾಲೂಕು ಆಫೀಸ್ ಹೊಸಕೋಟೆ ತಾಲೂಕು ಆಫೀಸ್ಗೆ ಹೋದಾಗ ನಡೆದಂತದ್ದು ಇವೆಲ್ಲವನ್ನು ನೋಡಿದಾಗ ನಾವು ಮಾಧ್ಯಮಗಳಾಗಿ ಪ್ರಶ್ನೆ ಮಾಡ್ತಾ ಹೋದ್ರೆ ನಮಗೆ ನಾವೇ ಆತ್ಮವಂಚನೆ ಮಾಡ್ಕೊಂಡಂಗೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ.